ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ ಜೊತೆ ನಾನು ಹರೀಶ್ ನಾಗರಾಜು. ಅನ್ಲಾಕ್ ಆಗಿದ್ದಾಯ್ತು. ಆಲ್ಮೋಸ್ಟ್ 95-96% ಎಲ್ಲರೂ ಕೂಡ ಓಡಾಡ್ತಿದ್ದಾರೆ ಆರಾಮವಾಗಿ. ಇನ್ನೊಂದು ಸ್ವಲ್ಪ ಅಷ್ಟೇ ಅನ್ಲಾಕ್ ಆಗೋದು ಬಾಕಿ. ಆದರೆ ಈ ಬೆಳವಣಿಗೆ ನೋಡಿ, ಅನ್ಲಾಕ್ ಬೆನ್ನಲ್ಲೇ ಕೊರೋನಾ ಪ್ರಸರಣ ಪ್ರಕರಣ ಏನಿದೆ ಅದು ಹೆಚ್ಚಾಗ್ತಾ ಇದೆ. ಕೇರಳ ಮಹಾರಾಷ್ಟ್ರದಲ್ಲಿ ಶುರುವಾಗ್ತಾ ಇದೆ ಮೂರನೇ ಅಲೆ ಎನ್ನೋ ಆತಂಕ ಕೂಡ. ಈ ಆತಂಕಕ್ಕೆ ಕಾರಣ ಆರ್ ನಂಬರ್, ಈ ಹೊತ್ತಿನ ಸ್ಪೆಷಲ್ ಕೊರೋನಾ ಎಮರ್ಜೆನ್ಸಿ. ಅನ್ಲಾಕ್ ಬೆನ್ನಲ್ಲೇ ಮತ್ತೆ ಟೆನ್ಷನ್ ಶುರುವಾಯಿತು. ದೇಶದಲ್ಲಿ ಹೆಚ್ಚಾಗ್ತಾ ಇದೆ ಕೊರೋನಾ ಪ್ರಕರಣಗಳು ಕೂಡ. ಮೊದಲ ಬ್ರೇಕಿಂಗ್ ನ್ಯೂಸ್, ಅದರಲ್ಲೂ ಮಹಾರಾಷ್ಟ್ರ ಮತ್ತು ಕೇರಳ, ಅಲ್ಲಂತೂ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಜೂನ್ 26ರಿಂದ ನಿಧಾನಕ್ಕೆ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ತೀವ್ರವಾಗ್ತಾ ಇದೆ ಕೊರೋನಾ ಹರಡುವಿಕೆಯ ವೇಗ. ಇದು ಮೂರನೇ ಅಲೆಯ ಭೀತಿ ಅಂತ ತಜ್ಞರು ಈಗಾಗಲೇ ಅಭಿಪ್ರಾಯ ಪಡ್ತಿದ್ದಾರೆ. ಆರ್ ನಂಬರ್ 78%-88% ಏರಿಕೆ ಆಗಿದೆ. ಆರ್ ನಂಬರ್ ಅಂದರೆ ಸೋಂಕು ಹಬ್ಬುವ ಪ್ರಮಾಣ. 100 ಜನರಿಂದ 78 ಮಂದಿಗೆ ಹಬ್ಬತಾ ಇದೆ ಸೋಂಕು. 88ಕ್ಕದು ಏರಿಕೆ ಆಗ್ತಾ ಇದೆ, ಇದು ಡೇಂಜರು. ಆರ್ ನಂಬರ್ ಇದು ಕೇರಳದಲ್ಲಿ 1.1% ಮಹಾರಾಷ್ಟ್ರದಲ್ಲಿ ಆರ್ ನಂಬರ್ 1%. ದೇಶದ ಉಳಿದ ರಾಜ್ಯಗಳಲ್ಲಿ 1%ಕ್ಕಿಂತ ಕಡಿಮೆ ಇದೆ. ಇವಾಗೇನೋ ಓಕೆ ಮೇಲ್ನೋಟಕ್ಕೆ, ಆದರೆ ಹೀಗೆ ಬಿಟ್ಟರೆ, ಹಾಗೆ ಮುಂದುವರಿದರೆ, ಹಾಗೆ ಆರ್ ನಂಬರ್ ಮೇಲಕ್ಕೋದರೆ ಮತ್ತೆ ಮೂರನೇ ಅಲೆಯ ಭೀತಿ, ಮತ್ತೆ ಸಂಪೂರ್ಣ ಲಾಕ್ಡೌನ್, ಮತ್ತೆಲ್ಲರೂ ಮನೆಯಲ್ಲಿ ಲಾಕ್. ಅನ್ಲಾಕ್ನ ಮಾರ್ಗಸೂಚಿ ಉಲ್ಲಂಘನೆ ಆಗ್ತಾ ಇದೆ. ಎಸ್ಪೆಷಲಿ ಪ್ರವಾಸಿ ತಾಣಗಳಲ್ಲಿ ಹೆಚ್ಚು ಜನ ಸೇರ್ತಿದ್ದಾರೆ. ಎಲ್ಲ ಅನ್ಲಾಕ್ ಆಯ್ತಲ್ಲ, ಓಡಾಡೋಣ ಬನ್ನಿ ಅಂತ ಎಲ್ಲ ಕಡೆ ಕೂಡ. ಇದರಿಂದ ಸೋಂಕು ಹೆಚ್ಚಳ ಆಗ್ತಾ ಇದೆ ಅಂತ ತಜ್ಞರು ಕೂಡ ಅಭಿಪ್ರಾಯ ಪಡ್ತಿದ್ದಾರೆ. ಅದು ನೀವು ಮೆಟ್ರೋದಲ್ಲಾರೂ ಓಡಾಡಿ, ಮಾಲಲ್ಲಾರೂ ಓಡಾಡಿ, ಮಾರ್ಕೆಟಲ್ಲಾರೂ ಓಡಾಡಿ, ಬೇರೆ ಬೇರೆ ಕಡೆ ಹೋಗಿ, ಆದರೆ ಭಾಳ ಭಾಳ ಹುಷಾರಾಗಿರಬೇಕು. ಯಾಕೆಂದರೆ ಆರ್ ನಂಬರ್ ಈಗ 78%-88% ಅಂದರೆ 100ರಲ್ಲಿ ಈಗ 88 ಜನಕ್ಕೆ ಕೊರೋನಾ ಬರ್ತಾ ಇದೆ ಅನ್ನುವ ಮಟ್ಟಕ್ಕೆ. ಆರ್ ನಂಬರ್ ಅಫ್ಕೋರ್ಸ್ ಸೋಂಕು ಹಬ್ಬುವ ಪ್ರಮಾಣ ಅದು. 100 ಜನರಿಂದ 78 ಮಂದಿಗೆ ಹಬ್ತಾ ಇದೆ ಸೋಂಕು, ಈಗ ಅದು 88ಕ್ಕೆ ಏರಿಕೆ ಆಗಿದೆ. ಕೇರಳದಲ್ಲಿ 1.1%, ಮಹಾರಾಷ್ಟ್ರದಲ್ಲಿ ಅದು 1%, ಮತ್ತು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ 1%ಕ್ಕಿಂತ ಕಡಿಮೆ ಇದೆ. ದುರಂತ ನೋಡಿ, ಕರ್ನಾಟಕಕ್ಕೆ ಈ ಕಡೆ ಮಹಾರಾಷ್ಟ್ರ, ಈ ಕಡೆ ಕೇರಳ, ಆ ಹೊಂದಿಕೊಂಡಿರುವ ರಾಜ್ಯಗಳಿಂದಲೇ ಯಾವಾಗಲೂ ತೊಂದರೆ ನಮಗೆ, ಪ್ರತಿ ಸರಿ ಕೂಡ. ಈಗಲೂ ಅದೇ ಥರ ಆಗ್ತಾ ಇದೆ, ಒಂದು ಕಡೆ ಮಹಾರಾಷ್ಟ್ರ, ಇನ್ನೊಂದು ಕಡೆ ಕೇರಳ. ಸೊ ಬಿ ಕೇರ್ಫುಲ್. ಗಡಿ ಭಾಗದ ಜಿಲ್ಲೆಗಳಲ್ಲಂತೂ ತುಂಬ ಅಲರ್ಟ್ ಆಗಿರಬೇಕು. ಒಳಗಡೆ ಇರೋರು ಎಲ್ಲರೂ ಯಾವುದೇ ಕ್ಷಣದಲ್ಲಾದರೂ ಅಲರ್ಟ್ ಆಗಿರಬೇಕು. ನಿನ್ನೆ ಮಧ್ಯಾಹ್ನದ ನಂತರ ಆದಂತಹ ಬೆಳವಣಿಗೆ ಇದು. ದಾಸನಿಗೆ ಮೋಸ, ಅಸಲಿ ಕಹಾನಿ ಏನು? ಹಾಗಿದ್ರೆ ಭೂಪತಿ ಬೆನ್ ಹಿಂದೆ ಮನಿ ಗೇಮ್ ಆಡಿದವರು ಯಾರು? ಗಜನ ಫೋರ್ಜರಿಯ ಸಹಿ, ನಕಲಿ ಹಿಂದಿನ ಅಸಲಿ ಕಥೆ, ದಾಸನ ಹೆಸರಿನಲ್ಲಿ ಮೋಸ. ಬಹಳ ಸರ್ಪ್ರೈಸ್ ಮತ್ತು ಆಶ್ಚರ್ಯ ಕೂಡ. ಹೀಗಾಗೋಕ್ ಸಾಧ್ಯನಾ ಈ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಮತ್ತು ಇವರ ಕೇಸ್ಗಳಲ್ಲಿ ಅಂತ? ನಟ ದರ್ಶನ್ ಹೆಸರಿನಲ್ಲಿ ಮೋಸ ಮಾಡಿದ್ರು ಅನ್ನೋ ಪ್ರಶ್ನೆ ನಿನ್ನೆಯಿಂದ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಮೈಸೂರಿನಲ್ಲಿ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ರು ದಾಸ, ದೂರನ್ನು ಕೊಟ್ಟರು, ವಾರ್ನ್ ಕೂಡ ಮಾಡಿದ್ರು ಸಾರಥಿ. ಬ್ರೇಕಿಂಗ್ ನ್ಯೂಸ್. ಯಾರಿಗೆ ಆದರೂ ಅಷ್ಟೇ, ಅವ್ರ ಆಸ್ತಿ ಮಾಡಿದ್ದಾರೆ ಅಥವಾ ಅವ್ರ ಹತ್ರ ಆಸ್ತಿ ದಾಖಲೆ ಪತ್ರಗಳೆಲ್ಲ ಒರಿಜಿನಲ್ ಇದೆ, ಇನ್ಯಾರೋ ಹೊಡ್ಕೊಂಡೋಗೋಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ ಅಫ್ಕೋರ್ಸ್ ಎಲ್ಲರಿಗೂ ಬೇಜಾರಾಗುತ್ತೆ, ಕೋಪ ಬರುತ್ತೆ, ಎಲ್ಲವೂ ಕೂಡ. ನಟ ದರ್ಶನ್ ಅವ್ರಿಗೂ ಹಾಗೆ ಆಯಿತು. ಅವರ ಹೆಸರಲ್ಲಿ ಮೋಸ ಮಾಡಿದ್ದು ಯಾರು ಅನ್ನೋದಿಗೆ ಇನ್ವೆಸ್ಟಿಗೇಷನಿಂದ ಅಷ್ಟೇ ಗೊತ್ತಾಗಬೇಕು. ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ರು, ದೂರು ಕೊಟ್ಟರು, ವಾರ್ನ್ ಕೂಡ ಮಾಡಿದ್ರು. ದರ್ಶನ್ ಅವರ ಹೆಸರಿನಲ್ಲಿ 25 ಕೋಟಿ ವಂಚನೆಯ ಜಾಲ. ಬ್ಯಾಂಕ್ ಮ್ಯಾನೇಜರ್ ನೆಪದಲ್ಲಿ ಮಹಿಳೆ ಗಾಳ ಹಾಕಿದ್ದಾರೆ. ನಟ ದರ್ಶನ್ ಅವರ ಆಸ್ತಿ ಪತ್ರ, ದರ್ಶನ್ ಅವರ ಸಹಿ ಫೋರ್ಜರಿ ಆಗಿದೆ. ನಟ ದರ್ಶನ್ ಅವರ ಸೂಚನೆ ಮೇರೆಗೆ ಎರಡು ಕಡೆ ಕೂಡ ಕಂಪ್ಲೇಂಟ್ ಕೊಟ್ಟರು. ಬೆಂಗಳೂರಿನ ಜಯನಗರ ಠಾಣೆಯಲ್ಲಿ ಉಮಾಪತಿ ನಿರ್ಮಾಪಕ ಉಮಾಪತಿ ಅವರು ದೂರು ಕೊಟ್ಟರು. ಮೈಸೂರಿನ ಹೆಬ್ಬಾಳ ಠಾಣೆಗೆ ಹರ್ಷ ಮೇಲಂಟ, ಗೆಳೆಯ ಉದ್ಯಮಿ, ದೂರು ಕೊಟ್ಟರು. ನಿನ್ನೆ ಮೈಸೂರಿನ ಹೆಬ್ಬಾಳ ಠಾಣೆಗೆ ದರ್ಶನ್ ಅವರು ಕೂಡ ಬಂದಿದ್ದರು. ಅವರಿಂದ ಮಾಹಿತಿ ಕೂಡ ಪಡ್ಕೊಂಡ್ರು ಪೊಲೀಸರು. ಏನೇನಾಯಿತು, ನಿಮ್ಮ ಗಮನಕ್ಕೆ ಯಾವಾಗ ಬಂತು, ಯಾರ ಮೇಲೆ ಅನುಮಾನ ಇದೆ, ಹೇಗಾಯಿತು, ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಹತ್ರನೇ ಇದೆಯಾ,
ಎಲ್ಲ ಸಮಗ್ರ ಮಾಹಿತಿಯನ್ನು ಬಲಭಾಗದಲ್ಲಿ ನೋಡ್ತಾ ಇರೋದು. ನಿನ್ನೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರು ಪೊಲೀಸ್ ಸ್ಟೇಷನ್ ಬಂದು ಎಲ್ಲ ಮಾಹಿತಿಯನ್ನು ಪೊಲೀಸರು ಕೊಟ್ಟರು. ಯಾರು ಈ ಥರ ಮಾಡಿದ್ದಾರೆ ಅವರ ವಿರುದ್ಧ ನಟ ದರ್ಶನ್ ಕೂಡ ಫುಲ್ ಗರಂ ಆಗಿದ್ದು ಕಂಡು ಬಂತು. ಒಂದಷ್ಟು ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೀರಿ. ಜೂನ್ 16ನೇ ತಾರೀಕು ಏನಾಯಿತು, ದರ್ಶನ್ ಆಪ್ತ ಹರ್ಷ ಮೇಲಂಟ ಅವ್ರಿಗೊಂದು ಫೋನ್ ಬಂತು. ಬ್ಯಾಂಕ್ ಮ್ಯಾನೇಜರ್ ಅರುಣಕುಮಾರಿ ಹೆಸರಿನಲ್ಲಿ ಫೋನ್ ಇದು, ನೀವು 25 ಕೋಟಿ ಲೋನ್ಗೆ ಅರ್ಜಿ ಹಾಕಿದ್ದೀರಾ ಅಂತ. ಅವಾಗಲೇ ಅವ್ರಿಗೆಲ್ಲ ಶಾಕು, ನಾವು ಹಾಕಿದ್ದೀವ ಎಲ್ಲ ಹಾಕಿದ್ವಿ ಅಂತೆಲ್ಲ. ನಟ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ಶ್ಯೂರಿಟಿ ಹಾಕಿದ್ದಾರೆ ಅನ್ನೋದು ಬೇರೆ ಒಂದು ಹೇಳ್ತಾರೆ ಅವರು. ಕೆಲವು ಮಾಹಿತಿ ಸಂಗ್ರಹಿಸಬೇಕು ಬನ್ನಿ ಅಂತ ಫೋನ್ ಮಾಡ್ತಾರೆ, ಬಿಕಾಸ್ ದೊಡ್ಡ ಮೊತ್ತದ ಅಮೌಂಟ್ ಅದು. ಸೊ ಹಾಗಾಗಿ ಕ್ರಾಸ್ ಚೆಕ್ ಮಾಡೋಕ್ಕೆ ಅಂತ ಫೋನ್ ಮಾಡ್ತಾರೆ. ಲೋನ್ಗೆ ಅರ್ಜಿ ಹಾಕದಿದ್ದರೂ ದರ್ಶನ್ ಮತ್ತು ಉಮಾಪತಿ ಹೆಸರು ದಾಖಲೆ ಇದೆ, ಪರಿಶೀಲಿಸೋಕೆ ಅಂತ ಹೆಬ್ಬಾಳ್ ರಿಂಗ್ ರಸ್ತೆಗೆ ಬರ್ತಾರೆ. ಅರುಣಕುಮಾರಿ, ಮಧುಕೇಶವ, ನಂದೀಶ ಮೂವರು ಅಲ್ಲಿರ್ತಾರೆ. ದಾಖಲೆ ನೋಡಿ, ಇದೆಲ್ಲ ನಕಲಿ ಅಂತ ಹೇಳಿ ಹೊರಟು ಹೋಗ್ತಾರೆ. ಓಕೆ, ಇದು ಆದಂಥ ಒಂದಷ್ಟು ಬೆಳವಣಿಗೆ. ನಿನ್ನೆ ಕೂಡ ನಟ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ಅವರೆಲ್ಲರೂ ಕೂಡ ಹೋದರು ಪೊಲೀಸ್ ಸ್ಟೇಷನಲ್ಲಿ, ಮಾಹಿತಿಯನ್ನು ಅವರು ಕೂಡ ಕೊಟ್ಟರು ಪೊಲೀಸರಿಗೆ. ಬೆಂಗಳೂರಿನಲ್ಲಿ ನಿರ್ಮಾಪಕ ಉಮಾಪತಿಗೂ ಕೂಡ ಫೋನ್ ಬಂತು, ಬಿಕಾಸ್ ಅವರೇ ಶ್ಯೂರಿಟಿಗೆ ಸೈನ್ ಹಾಕಿದ್ದಾರೆ, ದರ್ಶನ್ ಅವರು ಸೈನ್ ಹಾಕಿದ್ದಾರೆ, ಉಮಾಪತಿ ಅವರು ಸೈನ್ ಹಾಕಿದ್ದಾರೆ ಅಂತ ಫೋನ್ ಬರುತ್ತೆ. ಆದರೆ ಇವರು ಯಾರೂ ಹಾಕಿಲ್ಲ ಅಂದರೆ ಇದೆಲ್ಲವೂ ಕೂಡ ಫೋರ್ಜರಿ ಆಗಿದೆ ಅನ್ನೋದೇ ಗೊತ್ತಾಗುತ್ತೆ. ಹರ್ಷ ಮೇಲಂಟ 25 ಕೋಟಿ ಲೋನ್ಗೆ ಶ್ಯೂರಿಟಿ ಹಾಕಿದ್ದೀರಾ ಅಂತ ಕೂಡ ಫೋನ್ ಬರುತ್ತೆ. ಅಂದರೆ ಅಸಲಿ ಕತೆ ಈಗ ಪೊಲೀಸರು ಕಂಡುಹಿಡಿಬೇಕು. ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಅಂತ ಫೋನ್ ಮಾಡಿದ್ವಿ ಅಂತ ಬ್ಯಾಂಕ್ನವ್ರು ಫೋನ್ ಮಾಡಿದಾಗಲೇ ಇವರೆಲ್ಲರಿಗೂ ಗೊತ್ತಾಗಿದ್ದು ಇದ್ಯಾವುದೋ ದೊಡ್ಡ ಮಟ್ಟದಲ್ಲಿ ಯಜಮಾನನಿಗೆ ವಂಚನೆ ಮಾಡುವಂಥ ಪ್ರಕರಣ ನಡೆದಿದೆ. ಬಿಕಾಸ್ ಆ ಆಸ್ತಿಗಳಿಗೆ ಯಜಮಾನ ದರ್ಶನ್ ತುಗ್ದೀಪ್ ಶ್ರೀನಿವಾಸ್. ಅನುಮಾನ ಬಂತು ಬ್ಯಾಂಕ್ನಲ್ಲಿ ವಿಚಾರಿಸಿದ್ರು ಉಮಾಪತಿಯವರು, ಅರುಣಕುಮಾರಿ ಮ್ಯಾನೇಜರ್ ಅಲ್ಲ ಅನ್ನೋದು ಆಮೇಲೆ ಖಚಿತ ಆಯಿತು. ಈ ಥರದಲ್ಲಿ ಯಾರೋ ಎಲ್ಲೋ ಇದ್ದಾರಪ್ಪ ನಮ್ಮ ಬೇರೆ ದೇಶದಲ್ಲಿ, ಅವ್ರ ಆಸ್ತಿ ಎಲ್ಲ ಇಲ್ಲಿದೆಯಪ್ಪ ಒಡ್ಕೊಂಬೋಣ ಅಂತ ಈ ಥರದೆಲ್ಲ ಕೇಸ್ಗಳು ತುಂಬ ನೋಡಿದ್ದೀವಿ. ಅಥವಾ ಯಾರಿಗೂ ವಯಸ್ಸಾಗ್ಬಿಡುತ್ತೆ, ಅವ್ರು ಯಾರು ಹಿಂದೆ ಮುಂದೆ ನೋಡ್ಕೊಳಕ್ಕೆ ಮಕ್ಕಳುಗಳಿಲ್ಲ, ಅವ್ರ ಆಸ್ತಿ ಒಡ್ಕೊಂಬೋಣ ಅನ್ನೋದನ್ನು ಕೂಡ ನಾವು ಇಷ್ಟು ವರ್ಷ ಮೀಡಿಯಾದಲ್ಲಿ ನೋಡಿದ್ದೀವಿ. ಆದರೆ ಒಬ್ಬ ಪ್ರಸಿದ್ಧ ನಟ, ಇಡೀ ಜಗತ್ತು ಗೊತ್ತವ್ರು ಯಾರು ಅಂತ, ಇಲ್ಲೇ ಇದ್ದಾರೆ ಅವರು, ಅವರ ಆಸ್ತಿ ಇದೆ, ಅವರೆಲ್ಲೋ ಫೋರ್ಜರಿ ಮಾಡಿ ಅವರ ಹೆಸರಿನಲ್ಲಿ 25 ಕೋಟಿಗೆ ವಂಚನೆ ಮಾಡುವಂಥ ಒಂದು ಜಾಲ ರೂಪಿಸಿದ್ದಾರೆ ಅಂದರೆ ಭಾಳ ಆಶ್ಚರ್ಯ ಆಗುತ್ತೆ. ಬಟ್ ಎನಿವೆ, ಬ್ಯಾಂಕ್ನವರು ಅದು ಸುಮ್ಮ ಸುಮ್ಮನೆ ಲೋನ್ ಅಂತ ಕೊಪ್ಪಿಡಲ್ವೇ, ಹಾಗಾಗಿ ನೀವು ಶ್ಯೂರಿಟಿ ಹಾಕಿದ್ದೀರಾ ಒಂದಷ್ಟು ಕ್ಲಾರಿಫಿಕೇಶನ್ ಫೋನ್ ಮಾಡೀವಿ ಅಂತ ಅವರು ಕೂಡ ಈಗ ಕ್ರಾಸ್ ಚೆಕ್ ಮಾಡೋಕ್ಕೆ ಅಂತ ಫೋನ್ ಮಾಡಿದಾಗಲೇ ಅದು ಉದ್ಯಮಿ ಗೆಳೆಯ ದರ್ಶನ್ ಅವ್ರಿಗೆ ಆತ್ಮೀಯರಾಗಿದ್ದಂಥ ಹರ್ಷ ಮೇಲಂಟ ಅವರು ಫೋನ್ ಬಂದಾಗಲೇ ಇದೆಲ್ಲ ಹೊರಗೆ ಬರೋಕ್ಕೆ ಶುರುವಾಗಿದ್ದು. ಅದಾದ ತಕ್ಷಣ ಇಮಿಡಿಯೇಟ್ ಆಗಿ ಹರ್ಷ ಮೈಸೂರಿನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ, ಉಮಾಪತಿ ಅವರ ಹೆಸರು ಅಲ್ಲಿರೋದ್ರಿಂದ ಸೈನ್ ಇರೋದ್ರಿಂದ ಉಮಾಪತಿ ಅವರು ಬೆಂಗಳೂರಿನಲ್ಲಿ ಜಯನಗರದಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಇಬ್ಬರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಮಾಹಿತಿಯನ್ನು ಕೊಡ್ತಾರೆ. ಖುದ್ದು ನಟ ದರ್ಶನ್ ಮೈಸೂರಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲೂ ಕೂಡ ದೂರನ್ನು ದಾಖಲು ಮಾಡಿದಂಥ ನಂತರದಲ್ಲಿ ಕ್ಲಾರಿಫಿಕೇಷನ್ ಅಥವಾ ಒಂದಷ್ಟು ಮಾಹಿತಿಗಳು ಬೇಕಾಗುತ್ತೆ ಪೊಲೀಸರಿಗೆ ಅಲ್ಲಿ ಕೊಡೋಕ್ಕೆ ಅಂತ ಅವ್ರು ಹೋಗ್ತಾರೆ. ಇಬ್ಬರು ಕೂಡ ಕಂಪ್ಲೇಂಟ್ ಕೊಟ್ಟು ಅಲ್ಲೋಗಿ ಮಾಹಿತಿಯನ್ನು ಕೂಡ ದೂರನ್ನು ಆಧರಿಸಿ ಮೂವರ ಮೇಲೆ FIR ಆಗುತ್ತೆ. 3ನೇ ತಾರೀಕು ಜುಲೈ 2021 ಮೂವರ ಮೇಲೂ ಕೂಡ A1 ಅರುಣಕುಮಾರಿ, A2 ಮಧುಕೇಶವ, A3 ಅದು A2 ಅಲ್ಲ ಇನ್ನೊಂದು, ನಂದೀಶ, ಮೂರು ಜನ ಇದು. ಸೊ ಆರೋಪಿಗಳು ಅಕ್ಯೂಸ್ ನಂಬರ್ 1, 2, 3 ಅರುಣಕುಮಾರಿ, ಮಧುಕೇಶವ ಮತ್ತು ನಂದೀಶ. ಜುಲೈ 9ನೇ ತಾರೀಕು ಕಂಪ್ಲೇಂಟ್. ನಿನ್ನೆ ನಟ ದರ್ಶನ್ ಉಮಾಪತಿ ಅವರಿಂದ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾರೆ. ಇದು ಈ ಕ್ಷಣಕ್ಕೆ ಪೊಲೀಸರ ಏನೋ ಕೇಸ್ ಆದಮೇಲೆ ಏನೇನು ನಡೀತಾ ಇದೆ ಅನ್ನೋದು ಮುಂದೆ ಇಡ್ತಾರೆ. ಜಮೀನು ಪತ್ರ ಫೋರ್ಜರಿ ಸಹಿ ಬಗ್ಗೆ ದರ್ಶನ್ ಅವರಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಪೊಲೀಸರು ಕೂಡ. ಏನೇನಾಯಿತು, ಯಾವಾಗಾಯಿತು, ನಿಮ್ಮ ಗಮನಕ್ಕೆ ಹೇಗೆ ಬಂತು, ಈ ಥರದ್ದೆಲ್ಲ ಒಂದಷ್ಟು ಮಾಹಿತಿಯನ್ನು ಏನೋ ಕಲೆ ಹಾಕಿ ಪೊಲೀಸರು ಇದೀಗ ಪೊಲೀಸರಿಗೆ ದೂರನ್ನು ಕೊಟ್ಟರು. ದರ್ಶನ್ FIR ಆಯಿತು, ನಕಲಿ ಬ್ಯಾಂಕ್ ಮ್ಯಾನೇಜರ್ ಈ ಅರುಣ ಕುಮಾರಿ. ಹಾಗಾದ್ರೆ ನಟ ದರ್ಶನ್ ಏನು ಹೇಳಿದ್ರು ಬನ್ನಿ ನೋಡೋಣ. ಪ್ರಕರಣದಿಂದ ನಿಮ್ಮ ಸಿನಿಮಾ ಕೆಲಸ ನೀವ್ ಹೆಂಗೆ ತಿರುಗಿಸಿ ಮುಗಿಸಿ ಕೇಳಿದ್ರೆ ಬಿಟ್ಬಿಡ್ರಿ, ಈಗ ಬರೋದ್ ಬೇಡ ಅಂತ ಹೇಳಿ ನೀವೇ ಎಲ್ಲ ರೆಕ್ಕೆನ ಕಟ್ ಮಾಡ್ಬಿಡಿ ಸರ್. ನೀವೇ ನೇರವಾಗಿ ನೀವೇ ರೆಕ್ಕೆ ಕಟ್ ಮಾಡ್ಬಿಡಿ. ನಾನು ರೆಕ್ಕೆ ಕಟ್ ಮಾಡೋದು ಸರ್, ತಲೆನೇ ಕಟ್ ಮಾಡೋದು ನಾನು. ಅದೊಂದು
100% ನಿಜ ಬಟ್ ಒಂದು ಸತ್ಯಾಂಶ ಬಂದ್ಬಿಡ್ಲಿ. ಆದ್ರೆ ಈಗ ನೀವು ಕೂತ್ಕೊಂಡು ಇನ್ನೇನೋ ಮಾಡಿ ಇನ್ನೇನೋ ಆಗಿ ಮತ್ತಿನ್ನೊಂದಾಗ ನನಗೂ ಇಷ್ಟ ಇಲ್ಲ. ಸೊ ಅದೊಂದು ಬಂದ್ಬಿಡ್ಲಿ, ಬಂದಾಗ ನಾನೇ ಹಿಂಗ್ ಕೂತ್ಕೊಂಡು ಅವನೇ ಪಕ್ಕದಲ್ಲಿ ನಿಲ್ಸಿ ಇವರೇ ಇದ್ ಮಾಡಿ ಇವರೇ ಇದ್ ಲೋನ್ ಮಾಡಿಸ್ತೀವಿ, ಲೋನ್ ಮಾಡಿಸ್ತೀವಿ ಅಂತ ಹೇಳಿ ಫೋನ್ ಮಾಡ್ತಾರೆ. ಸೊ ನಾನು ಹೇಳ್ತೀನಿ ಇಲ್ಲ, ನಮ್ದು ಯಾವ್ದು ಲೋನ್ ಇಲ್ಲ, ಶ್ಯೂರಿಟಿ ಯಾರಿಗಾನ ಆಗ್ತಾ ಇಲ್ಲ, ಶ್ಯೂರಿಟಿ ಯಾರಿಗೂ ಆಗ್ತಾ, ನೀವು ದರ್ಶನ್ ಸರ್ ಆಗ್ತಾ ಇದ್ರಂತೆ ಇಲ್ವಲ್ಲ, ಯಾರಿಗೂ ಆಗ್ತಾ ಇಲ್ಲ. ಸೊ ದರ್ಶನ್ ಸರ್ನ ಕೇಳಿ ನೋಡ್ತೀರಾ? ಸರಿ, ಕೇಳಿ ನೋಡಿದೆ, ದರ್ಶನ್ ಸರ್ ಹೇಳ್ತಾರೆ ಇಲ್ಲ ನಾನು ಯಾರಿಗೂ ಶ್ಯೂರಿಟಿ ಆಗ್ತಾ ಇಲ್ಲ. ಸೊ ಅದಾದಮೇಲೆ ದರ್ಶನ್ ಸರ್ ಗಮನಕ್ಕೆ ತೊಗೊಂಬರ್ತೀನಿ, ದರ್ಶನ್ ಸರ್ ಇದನ್ನು ಲೀಗಲಾಗಿ ಮುಂದುವರ್ಸೋಣ. ಸೊ ನಾನೇ ಖುದ್ದಾಗಿ 16th ಸೊ ಜಯನಗರ ಸ್ಟೇಷನಲ್ಲಿ ನನ್ನ ಆಫೀಸ್ ಲಿಮಿಟ್ಸಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ನಾನು ಕೊಟ್ಟಿರೋದು ನನ್ನ ಹೆಸರು, ದರ್ಶನ್ ಸರ್ ಹೆಸರು, ನಮ್ಗಳ ಹೆಸರೆಲ್ಲ ಉಪಯೋಗಿಸ್ಕೊಂಡು ಲೋನ್ ಮಾಡಿಕೊಡ್ತೀವಿ ಅಂತೇಳಿ ಎಲ್ಲರ ಹೆಸರಿಗೂ ಎಲ್ಲರ ಹೆಸರಲ್ಲೂ ವಂಚನೆ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸೊ ಇದಾದಮೇಲೆ ಮೈಸೂರು ಸ್ಟೇಷನಲ್ಲೂ ಕಂಪ್ಲೇಂಟ್ ಕೊಡಿಸಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಇದನ್ನು ರಿಸಾಲ್ವ್ ಮಾಡೋಕ್ಕೆ ಇಲ್ಲಿವರೆಗೂ ಈ ಹಂತಕ್ಕೆ ಬಂದಿದ್ದೀವಿ. ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಏನೂ ಕೊಡಲಿಲ್ಲ. ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಮೇಲೆ ನಾನು ದರ್ಶನ್ ಸರು ಮತ್ತು ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಕಂಪ್ಲೇಂಟ್ ಕೊಡೋಣ ಅಂತ ಮುಂದಕ್ಕೆ ಹೋಗಿ ಸೊ ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಜಯನಗರ ಸ್ಟೇಷನ್. ಹೆಬ್ಬಾಲ್ ಪೊಲೀಸ್ ಸ್ಟೇಷನಲ್ಲಿ 3rd July ಒಂದು ಪ್ರಕರಣ ದಾಖಲಾಗಿದೆ. 420 ಚೀಟಿಂಗ್ ಆ್ಯಸ್ ವೆಲ್ ಆ್ಯಸ್ ಎಕ್ಸ್ಟ್ರಾಷನ್ ಕೇಸ್ ಅಂತ ಒಂದು ದಾಖಲಾಗಿದೆ. ಹರೀಶ್ ಅಂತ ಒಬ್ಬರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ವಿಚಾರಣೆ ನಡೀತಾ ಇದೆ, ವಿಚಾರಣೆ ನಡೆಸಿ ನೋಡ್ತಾ ಇದ್ದೇವೆ, ಮುಂದುವರಿತಾ ಇದೆ ಇನ್ವೆಸ್ಟಿಗೇಷನ್. ನಾವು ಯಾರನ್ನು ಕರೆದಿಲ್ಲರಿ, ಕಂಪ್ಲೇಂಟ್ ಮಾತ್ರ ಬಂದಿದ್ದಾರೆ, ಕಂಪ್ಲೇಂಟ್ ಜೊತೆ ಬೇರೆ ಬೇರೆಯವರು ಬಂದಿದ್ದಾರೆ ಅಷ್ಟೇ. ಇಟ್ಸ್ ಎ ಚೀಟಿಂಗ್ ಕೇಸ್, ಯಾರ್ಯಾರ ಹೆಸರು ಹೇಳಿ ಬ್ಯಾಂಕ್ ಲೋನ್ ಪಡೆಯೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹರೀಶ್ ಅವರು ಅಂತ ಹೇಳಿ, ಹರ್ಷ ಅಂತ ಹೇಳಿ. ನೋ, ಯಾರನ್ನು ವಶಕ್ಕೆ ಪಡೆದಿಲ್ಲ, ಇನ್ನು ನಾವು ಏನು ಕಂಕ್ಲೂಷನ್ಗೆ ಬಂದಿಲ್ಲ. ವಿ ಆರ್ ಜಸ್ಟ್ ಡೂಯಿಂಗ್ ಎನ್ಕ್ವೈರಿ, ವಿಚಾರಿಸ್ತಾ ಇದ್ದೇವೆ ಅಷ್ಟೇ, ಯಾರನ್ನು ವಶಕ್ಕೆ ಪಡೆದಿಲ್ಲ ನಾವು. ನೋ, ಇಟ್ಸ್ ಆಲ್ ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್, ಐ ಡೋಂಟ್ ವಾಂಟ್ ಟು ಗಿವ್ ಎನಿ ಡೀಟೇಲ್ಸ್. ವಿತ್ ನಾನು ಹೇಳಿದೆ ಅಲ್ಲ, ಬ್ಯಾಂಕ್ ಲೋನ್ ಪಡೆಯೋದು, ಬೇರೆಯವರ ಹೆಸರು ಬೇರೆಯವರ ಶ್ಯೂರಿಟಿ ಯೂಸ್ ಮಾಡಿಕೊಂಡು ಬ್ಯಾಂಕ್ ಲೋನ್ ಪಡೆಯೋದಕ್ಕೆ ಟ್ರೈ ಮಾಡಿದ್ದಾರೆ, ಇನ್ನೂ ಪಡೆದಿಲ್ಲ, ಪಡೆಯೋದಕ್ಕೆ ಟ್ರೈ ಮಾಡಿದ್ದಾರೆ ಅಷ್ಟೇ. ನ್ಯೂಸ್ ಮುಂದುವರೆಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ 2-3 ಬಿಗ್ ಬ್ರೇಕಿಂಗ್. ಎಎಸ್ಐ ಆದ ಮಾತ್ರಕ್ಕೆ ನೀವು ಮಾಸ್ಕ್ ಹಾಕಲ್ವಾ ಅಂತ ಅಂದ್ರೆ, ಎಎಸ್ಐ ಒಬ್ಬರ ವಿರುದ್ಧ ಲಾರಿ ಚಾಲಕನ ಬತ್ತಿರುಗಿ ಬಿದ್ದ. ಇದೆಲ್ಲಿ ಅಂದ್ರೆ ಚಾಮರಾಜನಗರ ಜಿಲ್ಲೆ ಪುಣಜನೂರು ಚೆಕ್ ಪೋಸ್ಟ್ ಹತ್ರ ನಡೆದಿರುವಂತಹ ಘಟನೆ. ತಮಿಳುನಾಡು ಮೂಲದ ಲಾರಿ ಚಾಲಕ ಮಾಸ್ಕ್ ಹಾಕೊಂಡು ಡ್ಯೂಟಿ ಮಾಡಿ ಅಂತ ಎಎಸ್ಐಗೆ ತರಾಟೆ ತೆಗೆದುಕೊಂಡ್ರು. ಮಾಸ್ಕ್ ಹಾಕದೆ ನಮ್ಮನ್ನೇ ಗಾಡಿಯಿಂದ ಇಳಿಸ್ತಿದ್ದೀರಾ, ಸರ್ಕಾರ ಮಾಸ್ಕ್ ಹಾಕಬೇಡಿ ಅಂತ ಹೇಳಿದ್ಯಾ ಅಂತ ಪ್ರಶ್ನೆ ಮಾಡ್ದ. ಲಾರಿ ಚಾಲಕನ ಪ್ರಶ್ನೆಗೆ ಎಎಸ್ಐ ತಬ್ಬಿಬ್ಬು, ಕೊನೆಗೆ ಅವರೇ ಮಾಸ್ಕ್ ಹಾಕೊಂಡ್ರು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್. ಮಾಸ್ಕ್ ಇಲ್ಲ ಕುಡ್ಕಾದಿಂಗ ಕೊಡ್ಬೇಡಿ, ಮಾಸ್ಕ್ ಹಾಕಿ ಏನು ಸರ್ಕಾರ ಮಾಸ್ಕ್ ಹಾಕಿಲ್ಲ ಅಂತ ಯಾರು ಮಾಸ್ಕ್ ಹಾಕ್ಬೇಡಿ ಅಂತ ಯಾರು ಹೇಳಿದ್ದಾರೆ? ಸರ್, ನಿಮ್ಮ ಡ್ಯೂಟಿ, ನಿಮ್ಮ ಡ್ಯೂಟಿ ನೋಡಿ ಬೇಡ ಅಂತ ಹೇಳಿಲ್ಲ. ಮಾಸ್ಕ್ ಹಾಕಿ, ಮಾಸ್ಕ್ ಹಾಕಿದ್ರೆ ನಮ್ಮ ನೇಣಕ್ಕೆ ನಿಲ್ಲಿಸ್ತೀರಾ, ನಮ್ಮ ನೇಣಕ್ಕೆ ನಿಲ್ಲಿಸ್ತೀರಾ ನೀವು? ಮಾಸ್ಕ್ ಹಾಕೊಂಡು ಚೆಕ್ ಮಾಡ್ರಿ, ಮಾಸ್ಕ್ ಹಾಕೊಂಡು ಚೆಕ್ ಮಾಡ್ರಿ ನೀವು, ಸಾಹೇಬರು ಕಳಿಸ್ಲಿ, ಕಲೆಕ್ಟರ್. ಒಡಿಶಾದ ಪುರಿಯಲ್ಲಿ ಜಗನ್ನಾಥ ರಥೋತ್ಸವ ನಡೀತಾ ಇದೆ. ಕೋವಿಡ್ ರೂಲ್ಸ್ ಉಲ್ಲಂಘನೆ ಮಾಡಿ ಸಾವಿರ ಜನ ಹೆಂಗಿದ್ದಾರೆ ನೋಡಿ, ರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಶಾರೀರಿಕ ಅಂತರ ಮಾಯ, ಬಹುತೇಕ ಜನರು ಮಾಸ್ಕೇ ಹಾಕಿಲ್ಲ, ಪೊಲೀಸರಿದ್ರು ಇಲ್ಲ ಅನ್ನೋ ಥರ. ಜಗನ್ನಾಥನ ಜೊತೆ ಬಲಭದ್ರ ಹಾಗೂ ಸುಭದ್ರ ದೇವಿಯ ಮೆರವಣಿಗೆ ಕೂಡ ನಡೀತಾ ಇದೆ. ಸಾವಿರಾರು ಮಂದಿ ಭಕ್ತರು ಸಾಮಾಜಿಕ ಅಂತರ ಮರೆತು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ.